ಹೆಸರು ಸಿದ್ದರಾಮು ಅಂತ. ರಾಮನಗರ ಡಿಸ್ಟ್ರಿಕ್ಟ್ ಬಿಡದಿ ಹೋಬಳಿ ಕಲಿಗೋಪಳ್ಳಿ ಅಂತ ನನ್ನ ಸ್ವಂತ ಊರು. ನಾನು ನನ್ನ ಬೆಟ್ಟು ಗಾಯ ಆಗಿತ್ತು. ನಾನು ಚನ್ನಪಟ್ಟಣ ರಾಮನಗರ ಎಲ್ಲ ಕಡೆ ತೋರಿಸ್ದೆ, ಆದರೂ ಗುಣ ಆಗಿಲ್ಲ. ಆಗಿಲ್ಲ ಅಂದರೆ ಬರೀ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸಲ್ಲೇ ಕೊಟ್ಟು 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 ಆ ಗಾಯನೇ ನಮಗೆ ಇದಾಗಲಿಲ್ಲ. ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಇಂಥ ಶಂಕರ್ ಗುರುಜಿ ಹಾಸ್ಪಿಟ್ಲು ಆಯುರ್ವೇದಿಕ್ಕು ತುಂಬ ಚೆನ್ನಾಗಿ ನೋಡಿದ್ರೆ ಅಲ್ಲಿ ಹೋಗಿ ಒಂದು ಸಾರಿ ತೋರಿಸು ನೋಡೋಣ ಅಂತ. ನಾನು ಫಸ್ಟ್ ಸಾರಿ ಬರ್ಬೇಕಾದ್ರೆ ಎಲ್ಲ ಕೇಳ್ಕೊಂಡು 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 ಇಲ್ಲಿ ಹಾಸ್ಪಿಟ್ಲ್ ತಲುಪಿದೆ. ಬಂದೆ, ನನಗೂ ಕನ್ಫ್ಯೂಸ್ ಆಯಿತು, ಏನಪ್ಪ ಹಾಸ್ಪಿಟ್ಲು ಬರೀ ಆಯುರ್ವೇದಿಕ್ಕು, ನನ್ನ ಕಾಲು ವಾಸಿ ಆಯ್ತದ ಅಂತ. ಶ್ವೇತಾ ಮೇಡಮ್ ಅಂತ ಡಾಕ್ಟ್ರು ತುಂಬ ಒಂದು ಒಳ್ಳೆಯ ಇದರಿಂದ ನಮಗೆ ಹೇಳಿದ್ರು, ಹೇಳಿ ನೋಡಪ್ಪ ನಿನಗೆ ವಾಸಿ ಆಗುತ್ತೆ, ಈ ಥರ ಬರಬೇಕು ಇಸ್ತೀನ ಅಂತ. ನಾನು ಅವ್ರು ಹೇಳ್ದಂಗೆಲ್ಲ ಬಂದೆ. ಒಂದು ವಾರದ ಮೇಲೆ ತುಂಬ ಖುಷಿ ಆಯಿತು. ಅಲ್ಲಿ ರಾಮನಗರ ಚನ್ನಪಟ್ಟಣ ಬೆಟ್ಟೆ ತೆಗಿಬೇಕು ಅಂತ ನನಗೆ ತೀರ್ಮಾನ ಮಾಡಿದರು. ಬೆಟ್ ತೆಗಿಬೇಕು ಆಗಲ್ಲ, ಇಲ್ಲಾಂದರೆ ನಾನು ಶುಗರ್ ಪೇಷಂಟ್ ಆಗಿರೋದ್ರಿಂದ ನನಗೆ ಬೆಟ್ ತೆಗಿಬೇಕು, ಇಲ್ಲಾಂದರೆ ನಿನಗೆ ಹೆಂಗಿದ ಥರ ಇದಾಗ್ಬಿಡುತ್ತೆ, ಅಟ್ಯಾಚ್ ಆಗಿಬಿಡುತ್ತೆ ಅಂತ ಹೇಳಿದರು. ಮೂಳೆ ಇದಾದರೆ ಕಾಲೇ ತೆಗಿಬೇಕಾಯ್ತದೆ ಅಂತ. ಮತ್ತು ನಾನೇನು ಮಾಡಿದೆ, ಇಲ್ಲ ಆ ಥರ ಮೇಡಮ್ ನೀವೇನು ಹೇಳ್ತೀರೋ ಅದು ಇದು ಅಂತ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಶ್ವೇತಾ ಮೇಡಮ್ ಎಲ್ಲ ನಮಗೆ ಡ್ರೆಸ್ಸಿಂಗಲ್ಲೇ ನಮಗೆ ಇದು ಮಾಡಿದ್ರು. ಬೇರೆ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾರೆ, 100 mg, 300 mg, 500 mg ವರೆಗೂ ಅದನ್ನು ಇಂಜೆಕ್ಷನ್ ಕೊಡ್ತಾರೆ, ಮತ್ತು ಟ್ಯಾಬ್ಲೆಟ್ಸು ಓವರ್ ಡೋಸ್ ಕೊಡ್ತಾರೆ. ನಮಗೆ ಕಿಡ್ನಿ ಮತ್ತು ಹಾಲ್ಟು ಕಣ್ಣುಗಳಿಗೆ ಎಫೆಕ್ಟ್ ಆಗ್ತದೆ ಅಂತ ಮೊದಲಿಂದ ನಮ್ಗೆ ಹೇಳ್ತಾನೆ ಇದ್ರೆ ಸ್ನೇಹಿತರುಗಳು. ಹಾಗಾಗಿ ಇಲ್ಲಿ ಹಂಗೆ ಮಾಡಿಲ್ಲ, ಬರೀ ಟ್ರೀಟ್ಮೆಂಟಲ್ಲೇ ಡ್ರೆಸ್ಸಿಂಗಲ್ಲೇ ನಮಗೆ ತುಂಬ ಗುಣ ಆಯಿತು, ನಮಗೆ ತುಂಬ ಖುಷಿ ಆಯಿತು. ಮತ್ತು ಅದು ಬರೀ ಡ್ರೆಸ್ಸಿಂಗಲ್ಲೇ ಕಾಲೆಲ್ಲ ವಾಸ ಮಾಡಿಕೊಂಡು ಮತ್ತೆ ಹೋದೆ. ತಿರ್ಗಾ ನನಗೆ ಕಾಲ್ದು ಬಲಗಾಲು ನನಗೆ ತಿರ್ಗಾ ಇನ್ಫೆಕ್ಷನ್ ಆಗ್ಬಿಡ್ತು ಬೆಟ್ಟು. ಬಟ್ ಇಲ್ಲಿಗೆ ತಿರ್ಗಾ ಬಂದೆ ಪುನಃ. ನಾನು ಇಲ್ಲಿಗೆ ಬಂದಮೇಲೆ ಬೆಟ್ಟನ್ನೆಲ್ಲ ಇದು ಮಾಡಿದ್ರು, ಒಂದು ಬೆಟ್ಟು ಎರಡು ಬೆಟ್ಟು ಇದಾಗಿತ್ತು. ಎರಡು ಬೆಟ್ಟಲ್ಲಿ ಒಂದು ಬೆಟ್ಟು ಅದಾಗೋದೇ ಇಲ್ಲ, ರಿಮೂವ್ ಮಾಡಲೇಬೇಕು ಅಂದರು, ಮಾಡಿದ್ರು. ಮತ್ತು ಅಲ್ಲಿಂದ ನನ್ನ ಕಾಲಿಗೆ ಫುಲ್ಲು ಇದಾಗ್ಬಿಡ್ತು, ಕ್ಯೂ ತುಂಬ್ಕೊಬಿಡ್ತು. ಕ್ಯೂ ತುಂಬ್ಕೊಂಡು ಯಾವ ಕಡೆ ಏನು ಅಂತ ಹೇಳಿ ಮತ್ತೆ ಬೇರೆ ಕಡೆ ಎಲ್ಲ ನಾವು ಇದು ಮಾಡಿದಾಗ ಇಲ್ಲಿ ಬಿಟ್ಟಿದ್ದು ಬೇರೆ ಕಡೆ ತಿರ್ಗಾ ಹೋದೆ. ಅಲ್ಲೆಲ್ಲ ಇಲ್ಲ ಇಲ್ಲ ಕಾಲು ತೆಗಿಬೇಕು ಆಗಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ತಿರ್ಗಾ ಇಲ್ಲಿಗೆ ಬಂದೆ ಹಾಸ್ಪಿಟ್ಲಿಗೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ಅವರು ಕಾಲು ತೆಗಿಯೋದು ಏನು ಬೇಡಪ್ಪ, ನಾವು ಹೇಳ್ದಂಗೆ ನೀನು ಟ್ರೀಟ್ಮೆಂಟ್ ಬಂದು ಇದು ಮಾಡು ಅಂದರು. ಅವ್ರು ಹೇಳ್ದಂಗೆ ಅಡ್ಮೆಂಟ್ ಆದೆ. ಈಗ 3 ತಿಂಗಳು 3.5 ತಿಂಗಳು ನಡೀತಾ ಇದೆ. ನಾನು ಡ್ರೈವಿಂಗ್ ಮಾಡೋದು, ಕಾಲು ಕೈ ಇಲ್ಲ ಅಂದರೆ ನಮ್ಮ ಜೀವನ ಮಾಡೋಕ್ಕೆ ಆಗಲ್ಲ, ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ. ಈಗ ನನ್ನ ಕಾಲು ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದ್ದೀನಿ, ನಮ್ಮ ಫ್ಯಾಮಿಲಿನೂ ಖುಷಿಯಾಗಿದ್ದಾರೆ, ನಮ್ಮ ಮಿಸಸ್ ಎಲ್ಲ ಇದು ಆರಾಮಾಗಿದ್ದೀನಿ, ಆರಾಮಾಗಿ ಓಡಾಡ್ತಾ ಇದ್ದೀನಿ, ಯಾವ ಕೆಲಸ ಕೊಟ್ಟರು ಮಾಡೋ ಹಂಗೆ ಧೈರ್ಯ ಇದೆ. ನನ್ನ ಕಾಲೇ ಹೊಂಟೋಯ್ತದಲ್ಲಪ್ಪ ಅಂತ ತುಂಬ ಭಯ ಆಗಿಬಿಟ್ಟಿತ್ತು. ಈ ಕಾಲು ಚೆನ್ನಾಗಿದೆ, ಇವಾಗ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದೀನಿ. ಇದನ್ನು ಆಯುರ್ವೇದಿಕ್ಕು ಅಂತ ತಿಳ್ಕೊಂಡಿರ್ತಾರೆ, ಆಯುರ್ವೇದಿಕ್ ಅಲ್ಲ ಇದು, ಆಯುರ್ವೇದಿಕ್ಕೂ ಇದೆ, ಇಂಗ್ಲೀಷ್ ಮೆಡಿಸನ್ನು ಇದೆ, ಎಲ್ಲ ಥರ ಮೆಡಿಸನ್ನು ಎಲ್ಲ ಥರ ಇದಕ್ಕೂ ಇಲ್ಲಿ ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗ್ತದೆ. ನೀವು ದಯವಿಟ್ಟು ಈ ಹಾಸ್ಪಿಟ್ಲಿಗೆ ಬಂದು ಇದು ಫೋರ್ಸ್ ಇಲ್ಲ, ಇಲ್ಲ ಅಡ್ವಾಂಟೇಜ್ ಕೊಡ್ತಾ ಇಲ್ಲ. ನನ್ನ ಅನುಭವ ನಾನು ಹೇಳ್ಕೊತಾ ಇದ್ದೀನಿ, ನನಗೇನು ಆರಾಮಾಗಿದೆ, ಏನು ಖುಷಿಯಾಗಿದೆ, ಏನು ಸಂತೋಷವಾಗಿದ್ದೀನಿ ಹೇಳ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮಗೆ ಈ ಹಾಸ್ಪಿಟ್ಲಲ್ಲಿ ಯಾವುದೇ ಥರ ದುಡ್ಡು ಬೇರೆ ಕಡೆ ಹೋದಾಗ, ಇಲ್ಲಿಂದ ನಾವು ಬೇರೆ ಕಡೆ ಹೋದಾಗ ಬರೀ ಆಪ್ರೇಷನ್ ಮಾಡಿ ಬರೀ ಇದು ತೆಗಿಬೇಕು ಅಂದರೆ 80,000 ಕೇಳಿದ್ರು ನಮಗೆ. 80,000 ಆಗುತ್ತೆ, 3 ದಿವಸಕ್ಕೆ 80,000 ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಇಲ್ಲಿಗೆ ಬಂದಮೇಲೆ ಅಷ್ಟಾಗಲಿಲ್ಲ ನಮಗೆ. ಅದು ಸಿಂಪಲಾಗೆ ನಮಗೆ ಬೇರೆ ಹಾಸ್ಪಿಟ್ಲಿಗೂ ಇಲ್ಲಿಗೂ ಸಿಂಪಲಾಗಿದೆ ನಮಗೆ. 2-3 ತಿಂಗಳಿಗೆ ನಮಗೇನು ಒಂದು 50-60,000 ಕಡಿಮೆಲೇ ಆಗಿದೆ ನಮಗೆ. ಬೆಡ್ ಆಗಿರ್ಬೋದು, ಬೆಡ್ಡಲ್ಲಿ ಜಾಸ್ತಿ ಇದು ಮಾಡಲ್ಲ. ಮತ್ತು ಡಾಕ್ಟ್ರುಗಳು ನೋಡಿದ್ರೆ ಅದಕ್ಕೆ ಒಂದು ಚಾರ್ಜ್ ಮಾಡ್ತಾರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ. ಡಾಕ್ಟ್ರು ಸಿಸ್ಟ್ರುಗಳು ಯಾರೇ ನೋಡಿದ್ರು ಒಂದೇ ಒಂದು ಆಧಾರ್ ಕಾರ್ಡು ಮತ್ತು ಇದನ್ನು ಕೊಟ್ಟು ಇದರಲ್ಲಿ ನಮಗೆ ಒಂದು 100 ರೂಪಾಯಿ ಕೊಟ್ಟು ನಾವು ರಸೀತಿ ತಗೋಬಿಟ್ರೆ ಅದರಲ್ಲಿ ಎಲ್ಲ ನೋಡ್ತಾರೆ. ಬೇರೆ ಡಾಕ್ಟ್ರುಗಳು ಡಾಕ್ಟ್ರಿಗೆ ನೋಡೋದಕ್ಕೆ ಒಂದು ಚಾರ್ಜ್ ಮಾಡ್ತಾರೆ, ಸಿಸ್ಟ್ರು ಬಂದು ಬ್ಯಾಂಡೇಜ್ ಮಾಡೋದಕ್ಕೆ ಒಂದು ಚಾರ್ಜ್ ಮಾಡ್ತಾರೆ. ಇಲ್ಲೆಲ್ಲ ಹಂಗೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದೆ. ದಯವಿಟ್ಟು ನೀವೇನಾದರೂ ನರಳುತ್ತಾ ಇರೋರು, ಕಷ್ಟ ಬಂದಿರೋರು, ದುಡ್ಡು ಕಾಸಲು ಏನು ತೊಂದರೆ ಇಲ್ಲ, ದಯವಿಟ್ಟು ಇಲ್ಲಿ ಬಂದು ತೋರಿಸ್ಕೊಳ್ಳಿ, ಚೆನ್ನಾಗಿದೆ.